ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಲ್ಲಿ ನಾನು ರೆಡಿ ಆಗಿರೋ ಬ್ಲೌಸ್ನ ಯಾವ ರೀತಿ ನೆಟೆಡ್ ಕ್ಲಾತ್ ತೊಗೊಂಡು ಡಿಸೈನ್ ಮಾಡ್ಕೋಬೋದು ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ನೆಕ್ ಡಿಸೈನ್ ಈ ನೆಕ್ ಡಿಸೈನ್ಗೆ ನಾನು ಇಲ್ಲಿ ರೌಂಡ್ ನೆಕ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇದು ಬೋಟ್ ನೆಕ್ ಕಳ್ತೆಗೆ ನಾನು ಸ್ಟಿಚ್ ಮಾಡಿದ್ದೀನಿ ಇದು ನೆಕ್ ಬಂದು ನಾನು ಇಲ್ಲಿ ತ್ರೀ ಅಂಡ್ ಹಾಫ್ ನೆಕ್ ಇಟ್ಟು ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿಟ್ಟಿದ್ದೀನಿ ಸೊ ಈ ಬ್ಲೌಸ್ಗೆ ನಾನು ಆಲ್ರೆಡಿ ಬ್ಲೌಸ್ ಬ್ಯಾಕ್ ನೆಕ್ನೆಲ್ಲ ರೆಡಿ ಮಾಡಿರೋ ಬ್ಲೌಸ್ಗೆ ಈ ರೀತಿ ನೆಟೆಡ್ ಕ್ಲಾತ್ ಕೊಟ್ಟು ಯಾವ ರೀತಿ ಸಿಂಪಲ್ಲಾಗಿ ಡಿಸೈನ್ ಮಾಡ್ಕೋಬೋದು ಅದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನೋಡಿ ನಾನಿಲ್ಲಿ ನೆಟೆಡ್ ಕ್ಲಾತನ್ನ ಈ ರೀತಿ ಸ್ಟಿಚ್ ಮಾಡಿ ರೆಡಿ ಮಾಡಿರೋ ಬ್ಲೌಸನ್ನು ಕರೆಕ್ಟಾಗಿ ಸೆಂಟರ್ಗೆ ಫೋಲ್ಡ್ ಮಾಡ್ಕೊಂಡು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ನೆಟೆಡ್ ಕ್ಲಾತನ್ನ ಆ ಬ್ಲೌಸ್ ಮೇಲೆ ಇಟ್ಟು ಈ ರೀತಿ ಡಿ ಡಿಸೈನ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಾವು ಫೋಲ್ಡ್ ಮಾಡಿ ಇಲ್ಲಿ ಬ್ಯಾಕಲ್ಲಿ ಸೆಂಟರ್ಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಸೊ ಅಲ್ಲಿಂದ ನಾನು ಈ ರೀತಿ ಒಂದು ಸೈಡ್ ಹೋಲ್ ಕೀ ಹೋಲ್ ಬರೋ ಹಾಗೆ ನಾನು ರೌಂಡ್ ಶೇಪ್ ಕೊಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ಸೊ ಫಸ್ಟು ನಾವು ಮಾರ್ಕಿಂಗ್ ಚಾಕ್ ತಗೊಂಡು ನೀಟಾಗಿ ಮಾರ್ಕ್ ಮಾಡಿಕೊಂಡು ಆದಮೇಲೆ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಕಟ್ ಮಾಡಬೇಕಾದ್ರೆ ನಾವು ಮೇಯ್ನ್ ಕ್ಲಾತನ್ನು ಸೇರಿಸಿ ಕಟ್ ಮಾಡಬಾರ್ದು ನೋಡಿಕೊಂಡು ಮೇಲೆ ನೆಟ್ಟೆಡ್ ಕ್ಲಾತನ್ನು ಮಾತ್ರ ಕಟ್ ಮಾಡ್ಕೋಬೇಕು ಸೊ ನೋಡಿ ಈ ರೀತಿ ಬರುತ್ತೆ ಈ ರೀತಿ ನಾನು ಒಂದು ಸೈಡ್ ಹೋಲ್ ಬಂದು ಒಂದು ಸೈಡ್ ನೆಟೆಡ್ ಕ್ಲಾತ್ ಬರೋ ಹಾಗೆ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೆಟೆಡ್ ಕ್ಲಾತನ್ನ ಕರೆಕ್ಟಾಗಿ ನಾವು ಈ ರೀತಿ ಕ ಇಟ್ಕೊಂಡು ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಬಟ್ಟೆ ಇಲ್ಲಿ ಒಂದು ಅರ್ಧ ಇಂಚು ಮೇಲೆ ಮತ್ತು ಕೆಳಗಡೆ ಎರಡು ಸೈಡು ಎಕ್ಸ್ಟ್ರಾ ಕ್ಲಾತ್ ಬಿಟ್ಟಿದ್ದೀನಿ ಏನಾದರೂ ಡಿಫ್ರೆನ್ಸ್ ಬಂದರೆ ಅಡ್ಜಸ್ಟ್ ಮಾಡ್ಬೋದು ಅಂತ ಮತ್ತೆ ನಾನಿಲ್ಲಿ ಈಗ ನಾವು ಡಿಸೈನ್ ಕಟ್ ಮಾಡಿದೀವಲ್ಲ ನೆಟೆಡ್ ಕ್ಲಾತನ್ನು ಸೊ ಆ ಸೈಡಲ್ಲಿ ನಾನಿಲ್ಲಿ ಪೈಪಿಂಗ್ ಮಾಡ್ಕೋತಾ ಇದ್ದೀನಿ ಸೊ ಪೈಪಿಂಗ್ ಅಂದರೆ ನಾನು ಸ್ವಲ್ಪ ಪ್ಯಾಚ್ ಥರ ಒಂದು ಸ್ವಲ್ಪ ಹಗ್ಲ ಒಂದು ಅರ್ಧ ಒಂದು ಕಾಲು ಇಂಚಷ್ಟು ಹಗ್ಲ ಬರೋ ಹಾಗೆ ನಾನಿಲ್ಲಿ ಬಟ್ಟೆನ ಲೇಸ್ ಥರ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನಾನು ಇದಕ್ಕೆ ನಾನಿಲ್ಲಿ ಯಾವುದು ಕ್ಲಾತ್ ಇತ್ತು ಸೊ ಆ ಆರ್ಗೆನ್ಸ ಕ್ಲಾತ್ನ ಒಂದು ಇಂಚು ಅಗಲ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಉದ್ದ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಹುದ್ದ ನಾವು ನೆಕ್ ಡಿಸೈನ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಅದನ್ನು ನಾವು ಒಳಗಡೆ ಸೈಡಲ್ಲಿ ನಾನಿಲ್ಲಿ ಸ್ಟಿಚ್ ಮಾಡ್ಕೋತಾ ನೆಟೆಡ್ ಕ್ಲಾತು ಸೀದಾ ಸೈಡ್ ಬೇಡ ಒಳಗಡೆ ಸೈಡಲ್ಲಿ ನಾನು ಈ ರೀತಿ ಒಂದು ಫುಟ್ ಲೆಂತ್ ಎಷ್ಟು ಬರುತ್ತೋ ಅಷ್ಟು ನಾವು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಸೊ ಹಾಕಿ ಹೋಲ್ ಬರುತ್ತಲ್ಲ ಸೊ ಆ ಸೈಡಲ್ಲಿ ನಾನು ಈ ರೀತಿ ನೆಟೆಡ್ ಕ್ಲಾತ್ಗೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಫಿನಿಶಿಂಗ್ ಕೊಡ್ತಾ ಇದ್ದೀನಿ ಸೊ ಇಲ್ಲಿ ನಾವು ಬೇಡ ಅಂದರೆ ನಾವು ಲೇಸ್ ಬರುತ್ತಲ್ಲ ರೆಡಿ ಲೇಸು ಅದನ್ನು ಸಹ ಏಮಿಂಗ್ ಮಾಡಿಕೊಂಡು ಆಮೇಲೆ ಅದನ್ನು ಲೇಸನ್ನು ಸಹ ಕೊಡ್ಬೋದು ನಾನಿಲ್ಲಿ ಕ್ಲಾತಲ್ಲೇ ಲೇಸ್ ಟೈಪಲ್ಲಿ ಸಣ್ಣದಾಗಿ ಕೊಡ್ತಾ ಇದ್ದೀನಿ ಸೊ ಈ ರೀತಿ ಒಳಗಡೆ ಸೈಡ್ಗೆ ನಾವು ಸ್ಟಿಚ್ ಮಾಡ್ಕೊಂಡಿದ್ದ ನಾನು ನಾನಿಲ್ಲಿ ಡಬಲ್ ಸ್ಟಿಚ್ ಹಾಕೋತಾ ಇದ್ದೀನಿ ಡಬಲ್ ಸ್ಟಿಚ್ ಹಾಕೋದ್ರಿಂದ ನೀಟಾಗಿ ಸ್ಟಿಚ್ ಏನಾದರೂ ಒಂದು ಸರಿ ಬಂದಿಲ್ಲ ಅಂದರೆ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ನಾನು ಯಾವಾಗಲೂ ಡಬಲ್ ಸ್ಟಿಚ್ ಹಾಕ್ತೀನಿ ಸೊ ಈಗ ಸ್ಟಿಚ್ ಮಾಡ್ಕೊಂಡಿದ್ದಾಗಿದೆ ಈಗ ಇದನ್ನು ನೋಡಿ ಈ ರೀತಿ ಫ್ರಂಟ್ ಸೈಡ್ಗೆ ನಾವು ಫೋಲ್ಡ್ ಮಾಡಿ ಈ ರೀತಿ ಲೇಸ್ ಥರ ಸ್ಟಿಚ್ ಮಾಡ್ಕೋಬೇಕು ಸೊ ನಾನು ಒಳಗಡೆ ಸೈಡು ಅಂದರೆ ಉಲ್ಟಾ ಸೈಡಲ್ಲಿ ಅಟ್ಯಾಚ್ ಮಾಡಿ ಸೀದಾ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ಈ ರೀತಿ ಸಣ್ಣಕ್ಕೆ ಇದು ಲೇಸ್ ಥರ ಬರುತ್ತೆ ಬಟ್ಟೆನಲ್ಲೇ ನಾವು ಈ ರೀತಿ ಸ್ಟಿಚ್ ಮಾಡ್ಕೋಬೋದು ಸೊ ಇಲ್ಲಿ ಆಪೋಸಿಟ್ ಕಲರಲ್ಲಿ ಬೇಕಾದರೂ ಈ ರೀತಿ ಬಟ್ಟೆ ಕೊಟ್ಟು ಸ್ಟಿಚ್ ಮಾಡ್ಬೋದು ನಾನಿಲ್ಲಿ ಸೇಮ್ ಕಲರ್ ಸ್ಟಿಚ್ ಮಾಡ್ತಾ ಇದ್ದೀನಿ ಯಾಕಂದರೆ ಬ್ಲೌಸ್ ಆಲ್ರೆಡಿ ಪಿಂಕ್ ಕಲರ್ ಇರೋದ್ರಿಂದ ಇಲ್ಲಿ ನಾನು ಗೋಲ್ಡ್ ಕಲರಲ್ಲೇ ಈ ರೀತಿ ಬಟ್ಟೆ ಕೊಟ್ಟು ಲೇಸ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಸೊ ನಾವು ಹೊರಗಡೆಯಿಂದ ಲೇಸ್ ಥರ ಬದಲು ಈ ರೀತಿ ಬಟ್ಟೆ ಇದ್ದರೆ ಬಟ್ಟೆನಲ್ಲೇ ನಾವು ಈ ರೀತಿ ಸಣ್ಣದಾಗಿ ಲೇಸ್ ಥರ ಸ್ಟಿಚ್ ಮಾಡ್ಕೋಬೋದು ಇದು ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನಾವು ಇದಕ್ಕೆ ನಾನಿಲ್ಲಿ ಆರ್ಗೆನ್ಸ ಕ್ಲಾತ್ ತೊಗೊಂಡಿದ್ದೀನಿ ನಾವು ಬೇಡ ಅಂದರೆ ನಾರ್ಮಲ್ ಶೈನಿಂಗ್ ಕ್ಲಾತ್ ಆರ್ಟ್ ಸಿಲ್ಕ್ ಬರುತ್ತಲ್ಲ ಸೊ ಅದರಲ್ಲೂ ಸಹ ಈ ರೀತಿ ನಾವು ಸ್ಟಿಚ್ ಮಾಡ್ಕೋಬೋದು ಈಗ ನಾನು ಫೋಲ್ಡ್ ಮಾಡಿ ಒಂದು ಸೈಡ್ ಸ್ಟಿಚ್ ಮಾಡ್ಕೊಂಡಿದ್ದಾಗಿದೆ ಈಗ ಹೆಜ್ಜೆಗೆ ಇನ್ನೊಂದು ಸ್ಟಿಚ್ ಹಾಕೋತಾಯಿದ್ದೀನಿ ನಾನಿಲ್ಲಿ ಸೊ ಈ ರೀತಿ ನಾವು ಹೆಜ್ಜಲ್ಲಿ ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅದು ಎದ್ದು ಒಂಥರ ಎದ್ದು ಥರ ಕಾಣಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ಅದಕ್ಕೆ ನಾವು ಈ ರೀತಿ ಹೆಜ್ಜಲ್ಲೂ ಸಹ ಒಂದು ಸ್ಟಿಚ್ ಹಾಕ್ಕೋಬೇಕು ಸೊ ಈಗ ನೋಡಿ ಇದು ರೆಡಿಯಾಗಿದೆ ಎಕ್ಸ್ಟ್ರಾ ಇರೋ ನಾನು ಇಲ್ಲಿ ಟ್ರಿಮ್ ಮಾಡ್ಕೋತಾ ಇದ್ದೀನಿ ಈಗ ನೆಟೆಡ್ ಕ್ಲಾತನ್ನ ನಾನು ಫಿನಿಶಿಂಗ್ ಕೊಟ್ಟಿದ್ದಾಗಿದೆ ಈಗ ನಾವು ಮೇನ್ ಕ್ಲಾತ್ ಅಂದರೆ ಬ್ಲೌಸ್ ಪೀಸ್ ನಾವು ರೆಡಿ ಮಾಡಿದ್ದೀವಲ್ಲ ಸೊ ಅದನ್ನು ತೊಗೊಂಡು ಬ್ಯಾಕ್ ನೆಕ್ ಮೇಲೆ ಈ ರೀತಿ ನೀಟಾಗಿ ಇದನ್ನು ಫಿಕ್ಸ್ ಮಾಡ್ಕೋಬೇಕು ನಾವು ಗುಂಡು ಪಿನ್ ತೊಗೊಂಡು ಇದನ್ನು ನೀಟಾಗಿ ಈ ರೀತಿ ಇಟ್ಟು ನಾವು ಕರೆಕ್ಟಾಗಿ ಗುಂಡ್ ಪಿನ್ಸ್ ಹಾಕಿ ಇದನ್ನು ಸೆಕ್ಯೂರ್ ಮಾಡಬೇಕು ಸೊ ನೋಡಿ ನೆಕ್ ಡಿಸೈನ್ ಈ ರೀತಿ ಬರುತ್ತೆ ಒಂದು ಸೈಡ್ ಶೋಲ್ಡರ್ ಸೈಡು ಇದನ್ನು ನೆಟೆಡ್ ಬರುತ್ತೆ ಒಂದು ಸೈಡ್ ಬಂದು ಈ ರೀತಿ ಚಿಕ್ಕದಾಗಿ ಕೀ ಹೋಲ್ ಬಂದು ಈ ರೀತಿ ಡಿಸೈನ್ ಬರುತ್ತೆ ಸೊ ಇದನ್ನು ನಾವು ಪಿನ್ ತೊಗೊಂಡು ಫುಲ್ಲು ನಾವು ಕರೆಕ್ಟಾಗಿ ಕೂರಿಸ್ಬಿಟ್ಟು ಬ್ಯಾಕ್ ನೆಕ್ ಮೇಲೆ ಫಸ್ಟು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋಬೇಕು ಆಮೇಲೆ ಸ್ಟಿಚ್ ಮಾಡ್ಕೋಬೇಕು ಸೊ ಇಲ್ಲಿ ಮೇಲೆ ಬಂದು ರೌಂಡ್ ನೆಕ್ ಬಂದು ಅದಕ್ಕೂ ಸಹ ಈ ರೀತಿ ನಾನು ಚಿಕ್ಕದಾಗಿ ಲೇಸ್ ಥರ ಬಟ್ಟೆನ ಸ್ಟಿಚ್ ಮಾಡ್ಕೋತೀನಿ ಪೈಪಿಂಗ್ ಕೊಟ್ಕೋತೀನಿ ಸೊ ಕರೆಕ್ಟಾಗಿ ನೋಡಿ ಈ ರೀತಿ ಹಾಮೂಲ್ ಸೈಡೆಲ್ಲ ಕರೆಕ್ಟಾಗಿ ಬಟ್ಟೆ ಕೂರಬೇಕು ಆ ರೀತಿ ನಾವು ಕಟ್ ಮಾಡುವಾಗಲೂ ನೋಡ್ಕೊಂಡು ಕಟ್ ಮಾಡ್ಕೋಬೇಕು ಮತ್ತು ಸ್ಟಿಚ್ ಮಾಡಿದ್ದಾದಮೇಲೆ ನೀಟಾಗಿ ಈ ರೀತಿ ಗುಂಡ್ಪಿನಿಂದ ವ್ರಿಂಕಲ್ಸ್ ಏನು ಬರದೇ ಇರೋ ಹಾಗೆ ನಾವು ಗುಂಡ್ಪಿನ ಹಾಕಿ ಸೆಕ್ಯೂರ್ ಮಾಡ್ಕೋಬೇಕು ನೋಡಿ ಈ ರೀತಿ ಫುಲ್ಲು ಸುತ್ತು ನೆಕ್ ಸುತ್ತು ನಾನಿಲ್ಲಿ ಗುಂಡ್ಪಿನ ಹಾಕೋತಾ ಇದ್ದೀನಿ ಪಿನ್ ಹಾಕಿ ನೆಟೆಡ್ ಕ್ಲಾತ್ನ ಮೇನ್ ಕ್ಲಾತ್ಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಸ್ಟಿಚಿಂಗ್ ಮಾಡುವಾಗ ಈಸಿ ಆಗುತ್ತೆ ಸೊ ನೋಡಿ ನಾನಿಲ್ಲಿ ಮತ್ತು ಎಕ್ಸ್ಟ್ರಾ ಇರೋ ಕ್ಲಾತ್ನ ಹಾಫ್ ಇಂಚ್ ಎಕ್ಸ್ಟ್ರಾ ಇದೆ ಇಲ್ಲಿ ಬಟ್ಟೆ ಅದನ್ನು ನಾನು ಇಲ್ಲಿ ಬ್ಯಾಕ್ ಸೈಡಲ್ಲಿ ಈ ರೀತಿ ಒಳಗಡೆ ಸೈಡ್ಗೆ ಫೋಲ್ಡ್ ಮಾಡಿ ಯಮಿಂಗಾದರೂ ಮಾಡ್ಕೋಬೋದು ನಾವಿಲ್ಲಿ ಇಲ್ಲಾಂದರೆ ಹೀಗೆ ಹೀಗೆ ಸ್ಟಿಚ್ ಮಾಡ್ಕೋಬೋದು ಸೊ ನಾನಿಲ್ಲಿ ಕ್ರೀಮ್ ಕಲರ್ ಕ್ಲಾ ಥ್ರೆಡ್ ಹಾಕ್ಕೊಂಡು ಇರೋದ್ರಿಂದ ಜಸ್ಟ್ ಒಂದು ಸ್ವಲ್ಪ ಸ್ಟಿಚ್ ಮಾಡ್ಕೋತೀನಿ ಒಂದು ರಫ್ ಆಗಿ ಸ್ಟಿಚ್ ಮಾಡ್ಕೋತೀನಿ ಆಮೇಲೆ ನಾವು ಬೇಕಾದರೆ ಎಮಿಂಗ್ ಆದರೂ ಮಾಡ್ಕೋಬೋದು ಇಲ್ಲಾಂದರೆ ಸ್ಟಿಚ್ ಆದರೂ ಹಾಕ್ಕೋಬೋದು ಕಾಣದೇ ಇರೋ ಹಾಗೆ ನಾವು ಅದನ್ನು ಒಳಗಡೆ ಸೈಡ್ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಹಾಕ್ಕೋಬೇಕು ನಾನಿಲ್ಲಿ ಫಸ್ಟು ನೆಟೆಡ್ ಕ್ಲಾತ್ನ ಮೇನ್ ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಸೊ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಎಮಿಂಗ್ ಮಾಡ್ಕೋಬೇಕು ಸೊ ನಾನಿಲ್ಲಿ ಎಮಿಂಗ್ ಮಾಡೋದ್ರಿಂದ ಸ್ಟಿಚ್ ಮಾಡ್ಕೋತಾ ಇಲ್ಲ ಜಸ್ಟ್ ಮೇನ್ ಬ್ಲೌಸ್ ಪೀಸ್ಗೆ ನೆಟೆಡ್ ಕ್ಲಾತ್ನ ಅಟ್ಯಾಚ್ ಮಾಡಿದ್ದೀನಿ ಒಳಗಡೆ ಸೈಡಲ್ಲಿ ನಾವು ಪೈಪಿಂಗ್ ಕೊಟ್ಟಿದ್ದೀವಲ್ಲ ಆ ಬಟ್ಟೆನೂ ಸಹ ಎಮಿಂಗ್ ಮಾಡ್ಕೋತೀನಿ ಈಗ ನಾನು ನೆಕ್ ಸುತ್ತೂ ಈ ರೀತಿ ಪೈಪಿಂಗ್ ಕೊಟ್ಟಿದ್ದೀವಲ್ಲ ಅದ್ರ ಮೇಲೇನೆ ಸ್ಟಿಚ್ ಬರೋ ಹಾಗೆ ನೆಟೆಡ್ ಕ್ಲಾತ್ನ ಮೇನ್ ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ನೆಕ್ ಸುತ್ತೂ ರೌಂಡ್ ನೆಕ್ಗೆ ನೋಡಿ ಈ ರೀತಿ ಪೈಪಿಂಗ್ ಬಂದಿದೆಯಲ್ಲ ಅದ್ರ ಪಕ್ಕದಲ್ಲೇ ಸ್ಟಿಚ್ ಬರಬೇಕು ಆ ರೀತಿ ನಾನು ನೆಕ್ ಸುತ್ತೂ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಸೊ ಇದಕ್ಕೆ ನಾವು ಬೇಕಾದ್ರೆ ಸಿಂಗಲ್ ಟೆನ್ಷನ್ ಆದರೂ ಸ್ಟಿಚ್ ಮಾಡ್ಕೋಬೋದು ಇಲ್ಲಾಂದರೆ ಡಬಲ್ ಟೆನ್ಷನ್ ಹಾಕಿನೇ ಸ್ಟಿಚ್ ಮಾಡ್ಕೋಬೋದು ಈಗ ನಾನು ಫುಲ್ ಎಂಡ್ ಎಂಡವರೆಗೂ ಸ್ಟಿಚ್ ಮಾಡ್ಕೊಂಡಿದ್ದಾಗಿದೆ ಸೊ ಈಗ ನೆಟೆಡ್ ಕ್ಲಾತ್ನ ನಾವು ಮೇನ್ ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ದಾಗಿದೆ ರೌಂಡ್ ನೆಕ್ ಸುತ್ತೂ ನಾನಿಲ್ಲಿ ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಈಗ ಈ ಸೈಡಲ್ಲೂ ಸಹ ನಾವು ಸ್ಟಿಚ್ ಮಾಡ್ಕೋಬೇಕು ಸ್ವಲ್ಪ ನೆಟೆಡ್ ಕ್ಲಾತ್ ಇದೆ ಅಲ್ಲ ಅದನ್ನು ನಾವು ಅಟ್ಯಾಚ್ ಮಾಡ್ಕೋಬೇಕು ಮೇನ್ ಬ್ಲೌಸ್ ಪೀಸ್ಗೆ ಸೊ ನೋಡಿ ಈಗ ಇನ್ನೊಂದು ಸೋ ಶೋಲ್ಡರ್ ಸೈಡನ್ನು ಸಹ ನಾನಿಲ್ಲಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿ ರಫ್ ಹೊಡ್ಕೋಬೇಕು ನೀಟಾಗಿ ಹೆಂಡಲ್ಲಿ ರಫ್ ಹೊಡ್ಕೊಂಡ್ರೆ ನಮಗೆ ನೀಟಾಗಿ ಕೂರುತ್ತೆ ಇಲ್ಲ ಅಂದರೆ ಕೆಲವು ಸಲ ಅದು ಸ್ಟಿಚ್ ಓಪನ್ ಆಗಿಬಿಡುತ್ತೆ ಸೊ ಅದಕ್ಕೆ ನಾವಿಲ್ಲಿ ಡಬಲ್ ಸ್ಟಿಚ್ ಹಾಕಿ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಈಗ ನೋಡಿ ನೆಕ್ ಡಿಸೈನು ರೆಡಿಯಾಗಿದೆ ಇಲ್ಲಿ ನಾವು ಎಕ್ಸ್ಟ್ರಾ ಥ್ರೆಡ್ಸ್ ಎಲ್ಲ ಇರುತ್ತಲ್ಲ ಸೊ ಅದನ್ನೇ ಕಟ್ ಮಾಡಬೇಕು ಈಗ ನೋಡಿ ಇದು ಕರೆಕ್ಟಾಗಿ ಸೆಂಟರ್ಗೆ ಬ್ಲೌಸ್ ಪೀಸ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಡಿಸೈನ್ ನನಗೆ ಕರೆಕ್ಟಾಗಿ ಬಂದಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೋಬೇಕು ಈ ರೀತಿ ಕರೆಕ್ಟಾಗಿ ಬರೋ ಹಾಗೆ ನಾವು ಫಸ್ಟೇ ನೆಟೆಡ್ ಕ್ಲಾತ್ನ ನೀಟಾಗಿ ಫಿಕ್ಸ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೋಬೇಕು ಈಗ ಮೇಲೆ ಇದು ಬೋಟ್ ನೆಕ್ ಡಿಸೈನ್ಗೆ ರೌಂಡ್ ನೆಕ್ ಕೊಟ್ಟು ನಾನು ಇಲ್ಲಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಕರೆಕ್ಟಾಗಿ ಸೆಂಟರ್ಗೆ ಈ ರೀತಿ ಬ್ಲೌಸ್ನ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಾನು ಒಂದು ಇಂಚು ರೌಂಡ್ ನೆಕ್ ಕೊಟ್ಟು ನಾನಿಲ್ಲಿ ಬಟ್ಟೆ ಎಕ್ಸ್ಟ್ರಾ ಇರೋ ಕ್ಲಾತನ್ನ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ ಡೀಪ್ ಬಂದು ಒಂದು ಇಂಚ್ ಕೊಟ್ಟು ಕಟ್ ಮಾಡಿಕೊಂಡೆ ನೆಟ್ಟೆಡ್ ಕ್ಲಾತನ್ನ ಈಗ ನಾನು ಅದು ಪೈಪಿಂಗ್ ಮಾಡೋಕ್ಕೆ ಅಂತ ಇಲ್ಲಿ ನಾನು ಒಂದು ಇಂಚ್ ಆಗಲದಷ್ಟು ಆರ್ಗೆನ್ಸ ಕ್ಲಾತನ್ನು ಈ ರೀತಿ ಕ್ರಾಸ್ ಪೀಸಾಗಿ ಕಟ್ ಮಾಡ್ಕೋಬೇಕು ಸ್ಟ್ರೈಟ್ ಪೀಸ್ ಕೊಡೋದಕ್ಕಿಂತ ನಾವು ಯಾವಾಗಲೂ ನೆಕ್ಗೆ ಸ್ಟಿಚ್ ಮಾಡಬೇಕಾದ್ರೆ ಕ್ರಾಸ್ ಪೀಸನ್ನು ಸ್ಟಿಚ್ ಮಾಡಿಕೊಂಡ್ರೆ ಡಿಸೈನ್ ಚೆನ್ನಾಗಿ ಬರುತ್ತೆ ಸೊ ಈಗ ಇದನ್ನು ನೋಡಿ ಈ ರೀತಿ ಅರ್ಧಕ್ಕೆ ಕರೆಕ್ಟಾಗಿ ಈ ರೀತಿ ನಾವು ಫೋಲ್ಡ್ ಮಾಡಿಕೊಂಡು ಒಳಗಡೆ ಸೈಡಿಂದ ಸ್ಟಿಚ್ ಮಾಡ್ಕೋಬೇಕು ನೋಡಿ ಇದು ಒಳಗಡೆ ಸೈಡು ಬ್ಲೌಸ್ನ ನಾವು ಟರ್ನ್ ಮಾಡಿಕೊಂಡು ಒಳಗಡೆ ಸೈಡಲ್ಲಿ ಉಲ್ಟಾ ಸೈಡಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೆಟೆಡ್ ಕ್ಲಾತ್ಗೆ ಸೊ ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ ರೌಂಡ್ ನೈಕೋ ಅದ್ರ ಸುತ್ತೂ ಈ ರೀತಿ ಸ್ಟಿಚ್ ಮಾಡ್ಕೋತಾ ಹೋಗಬೇಕು ಒನ್ ಫುಟ್ ಲೆಂತ್ ಎಷ್ಟು ಬರುತ್ತೋ ಅಷ್ಟು ಒಂದು ಕಾಲು ಇಂಚಷ್ಟು ನಾವು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಸೊ ನಾವು ನಾ ನೆಕ್ಗೆ ಈ ರೀತಿ ಪೀಸ್ ಅಟ್ಯಾಚ್ ಮಾಡಬೇಕಾದ್ರೆ ನೀಟಾಗಿ ಪೈಪಿಂಗಿಗೆ ಯಾವ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೋತೀವೋ ಆ ರೀತಿ ನಾವು ನೀಟಾಗಿ ಸ್ಟಿಚ್ ಹಾಕ್ಕೋಬೇಕು ನಿಧಾನ ಆದರೂ ಪರವಾಗಿಲ್ಲ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಆಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈಗ ಇದು ರೌಂಡ್ ನೆಕ್ಗೆ ನಾನು ಸ್ಟಿಚ್ ಮಾಡ್ಕೊಂಡು ಇದಾಗಿದೆ ಕ್ಲಾತನ್ನ ಇಲ್ಲಿ ಎಕ್ಸ್ಟ್ರಾ ಇರೋ ಕ್ಲಾತನ್ನು ನಾನು ಟ್ರಿಮ್ ಮಾಡ್ಕೊತಾ ಇದ್ದೀನಿ ಸೊ ಈಗ ಇದನ್ನು ಇನ್ನೊಂದು ಸ್ಟಿಚ್ ಹಾಕೋತಾಯಿದ್ದೀನಿ ನಾನು ಡಬಲ್ ಸ್ಟಿಚ್ಚು ಸೊ ಈ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ಒಳ್ಳೆಯದು ಸೊ ಬೇಡ ಅಂದರೆ ಸಿಂಗಲ್ ಸ್ಟಿಚ್ಚಿಂದನೇ ಹಾಗೇ ಹೊಲಿದು ನಾವು ಉಲ್ಟಾ ಸೈಡಲ್ಲಿ ಫೋಲ್ಡ್ ಮಾಡಿ ನೆಕ್ಕನ್ನು ಫಿನಿಷ್ ಮಾಡ್ಕೋಬೋದು ಈ ರೀತಿ ಸ್ಟಿಚ್ ಮಾಡಿದ್ದಾದಮೇಲೆ ನಾನಿಲ್ಲಿ ನ್ಯಾಚಸ್ ಹಾಕ್ಕೋತಾ ಇದ್ದೀನಿ ಬಟ್ಟೆಗೆ ಸೊ ನ್ಯಾಚಸ್ ಹಾಕಿ ಈ ರೀತಿ ಮೇಲೆ ಸೈಡ್ಗೆ ನಾವು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಆಗ ನಮಗೆ ಒಂದು ಕಾಲು ಇಂಚಷ್ಟಾಗಲಷ್ಟು ಇದು ಕ್ಲಾತು ಲೇಸ್ ಥರ ಬರುತ್ತೆ ನಮಗೆ ಸೊ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ನಾವು ಮೇಲೆ ಸೈಡಲ್ಲಿ ಸ್ಟಿಚ್ ಹಾಕ್ಕೋಬೇಕು ಆಗ ನೆಕ್ ಡಿಸೈನ್ ರೆಡಿ ಆಗುತ್ತೆ ಸೊ ಈ ರೀತಿ ನಾವು ರೆಡಿಯಾಗಿರೋ ಬ್ಲೌಸ್ಗೆ ನಾವು ನೆಟೆಡ್ ಕ್ಲಾತಿಂದ ಡಿಸೈನ್ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ಇಲ್ಲಿ ನೆಟೆಡ್ ಕ್ಲಾತನ್ನು ನಾವು ಬ್ಲೌಸ್ ಪೀಸ್ಗೆ ನೀಟಾಗಿ ಎರಡು ಸೈಡಲ್ಲಿ ಅಟ್ಯಾಚ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಸ್ವಲ್ಪ ಓಪನ್ ಬಿಟ್ಟಿದೆ ರಾ ನೆಕ್ ಫಿನಿಷ್ ಮಾಡೋಕ್ಕೆ ಅಂತ ಸೊ ಅದನ್ನು ನಾನಿಲ್ಲಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಮತ್ತು ನಾವು ಈ ಬಟ್ಟೆನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀವಲ್ಲ ಎಡ್ಜ್ಜಲ್ಲಿ ಇನ್ನೊಂದು ಸ್ಟಿಚ್ ಹಾಕೋತಾ ಇದ್ದೀನಿ ನಾನಿಲ್ಲಿ ಸೊ ಆಗ ನೀಟಾಗಿ ಕೂರುತ್ತೆ ಸೊ ಈ ಕಡೆ ಸೈಡು ಈ ಕಡೆ ಸೈಡು ನಾವು ಈಗ ಇದನ್ನು ಅಟ್ಯಾಚ್ ಮಾಡಬೇಕು ನಾವು ಪೈಪಿಂಗ್ ಕೊಟ್ಟಿದ್ದೀವಲ್ಲ ಅದ್ರ ಮೇಲೇ ಈ ರೀತಿ ಸ್ಟಿಚ್ ಬರೋ ಹಾಗೆ ಒಂದು ಸರಿ ಸ್ಟಿಚ್ ಹಾಕಿ ಇಲ್ಲಿ ರಫ್ ಹೊಡ್ಕೋಬೇಕು ಸೊ ಇದೇ ರೀತಿ ಎರಡೂ ಸೈಡಲ್ಲೂ ನಾನು ಸ್ಟಿಚ್ ಮಾಡ್ಕೋತೀನಿ ನೆಕ್ಗೆ ಈ ರೀತಿ ಕ್ಲಾತನ್ನು ಅಟ್ಯಾಚ್ ಮಾಡ್ಕೋಬೇಕು ನೀಟಾಗಿ ಸೆಕ್ಯೂರ್ ಆಗೋ ಹಾಗೆ ಅಟ್ಯಾಚ್ ಮಾಡಬೇಕು ಅದು ಓಪನ್ ಆಗಬಾರ್ದು ಕೆಲವು ಸಲ ಸ್ಟಿಚ್ಚು ಸರಿಯಾಗಿ ಬಂದಿಲ್ಲ ಅಂದರೆ ಅದು ಓಪನ್ ಆಗಿಬಿಡತ್ತೆ ಸೊ ಅದೇ ರೀತಿ ಇನ್ನೊಂದು ಸೈಡು ಸಹ ಈ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನಾವು ಸ್ಟಾರ್ಟಿಂಗ್ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದೆರಡು ಸರಿ ರಫ್ ಹೊಡ್ಕೊಂಡ್ರೆ ನೀಟಾಗಿ ಸೆಕ್ಯೂರ್ ಆಗಿರುತ್ತೆ ಸ್ಟಿಚ್ಚು ಓಪನ್ ಆಗಲ್ಲ ಸೊ ಮತ್ತು ಎಕ್ಸ್ಟ್ರಾ ಇರೋ ಥ್ರೆಡ್ಸ್ನೆಲ್ಲ ಆಗಿಂದ ಆಗಲೇ ಕಟ್ ಮಾಡ್ಕೊಂಬಿಟ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಸೊ ನೋಡಿ ನೆಕ್ ಡಿಸೈನ್ ರೆಡಿಯಾಗಿದೆ ಈ ರೀತಿ ನಾವು ನೆಕ್ ಡಿಸೈನ್ನ ಮಾಡ್ಬೋದು ಇದು ಒಂದು ಸೈಡ್ ಕೀ ಹೋಲ್ ಬಂದಿದ್ದಿಲ್ಲ ಆ ಸೈಡಲ್ಲಿ ನಾನು ಒಂದು ನಾಲ್ಕರಿಂದ ಐದು ಬಟನ್ಸ್ನ ಕೊಡ್ತೀನಿ ಸೊ ಈಗ ಪಿನ್ ಹಾಕೊಂಡಿದ್ದೀವಲ್ಲ ಆ ಗುಂಡ್ಪಿನ್ಸ್ನೆಲ್ಲ ತೆಗೆದ್ಬಿಡಬೇಕು ಸೊ ಈಗ ನೆಕ್ ಡಿಸೈನು ರೆಡಿಯಾಗಿದೆ ಈ ರೀತಿ ಬರುತ್ತೆ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನು ಸೊ ಇಲ್ಲಿ ಕೆಳಗಡೆ ಎಕ್ಸ್ಟ್ರಾ ಇರೋ ಕ್ಲಾತನ್ನು ಇಲ್ಲಿ ಹೆಂಗ್ ಮಾಡ್ಕೋತೀನಿ ಈ ಸೈಡಲ್ಲಿ ಒಂದು ಸೈಡು ನೆಟೆಡ್ ಕ್ಲಾತ್ ಬಂದಿದ್ದಿಲ್ಲ ಇನ್ನೊಂದು ಸೈಡಲ್ಲಿ ನಾನು ಬಟನ್ಸ್ ಕೊಟ್ಟು ಒಂದು ನಾಲ್ಕರಿಂದ ಐದು ಬಟನ್ಸ್ ಕೊಟ್ಟು ಒಂದೊಂದು ಇಂಚಿಗೆ ಸ್ಟಿಚ್ ಮಾಡ್ಕೋತೀನಿ ಸೊ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು